ಯಾದಗಿರಿ ಜಿಲ್ಲೆಯೊಳಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅನುಷ್ಠಾನದ ಬಗ್ಗೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಅಬೀದ್ ಎಸ್ ಅವರೊಡನೆ ಸಂದರ್ಶನ ಇವರನ್ನ ಸಂದರ್ಶಿಸುವವರು ಡಾಕ್ಟರ್ ಸದಾನಂದ್ ಪೆರ್ಲಾ ಕೇಳಿ ಅಬಿದ್ ಎಸ್ ಅವರೊಡನೆ ಸಂದರ್ಶನ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ರೈತ ಬಾಂಧವರೇ ಪ್ರಧಾನ ಮಂತ್ರಿಯವರ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇವತ್ತು ರೈತಾಪಿ ವರ್ಗಕ್ಕೆ ಬಹಳಷ್ಟು ಉಪಯುಕ್ತವಾಗಿರತಕ್ಕಂತ ಒಂದು ಯೋಜನೆ ಇದು ಅನುಷ್ಠಾನಗೊಂಡ ನಂತರ ರೈತರ ಬಾಳಿನಲ್ಲಿ ಒಂದು ಹೊಸ ಹುರುಪು ಹುಮ್ಮಸ್ಸು ಬಂದಿದೆ ಅಂತ ಹೇಳಿದ್ರೆ ಕೃಷಿ ಚಟುವಟಿಕೆಗೆ ಉತ್ತೇಜನ ನೀಡುವ ಆರ್ಥಿಕ ನೆರವು ಇದರಲ್ಲಿ ಅಡಗಿರುವುದರಿಂದ ಒಂದಷ್ಟು ನೆರವು ಅವರಿಗೆ ಲಭ್ಯ ಆಗ್ತಾ ಇದೆ ಇದೀಗ ಯಾದಗಿರಿ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅನುಷ್ಠಾನಗೊಂಡ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಡನಿದ್ದಾರೆ ಯಾದಗಿರಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಅಬೀದ್ ಎಸ್ ಎಸ್ ಅವರು ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರಗಳು ಸರ್ ಈಗ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇವತ್ತು ರೈತರಿಗೆ ಒಂದು ಬಹಳ ಉತ್ತೇಜನಕಾರಿಯಾದಂತ ಒಂದು ಯೋಜನೆ

ಸರ್ ಇದು ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ತಿಂಗಳಲ್ಲಿ ಪ್ರಾರಂಭ ಆಯಿತು ಇದು ಮುಖ್ಯ ಯೋಜನೆ ಏನಂದ್ರೆ ಕೇಂದ್ರ ಸರ್ಕಾರದಿಂದ ರೈತರಿಗೆ ಏನು ಆರ್ಥಿಕ ಹೊರೆ ಆಗ್ತದೆ ಹೇಳಿ ಪ್ರತಿ ವರ್ಷ ಆರ್ ಸಾವಿರ ರೂಪಾಯಿ ಅವರಿಗೆ ನೇರವಾಗಿ ಡಿಬಿಟಿ ಮೂಲಕ ಆಧಾರ್ ಲಿಂಕ್ಡ್ ಅಕೌಂಟ್ ನಂಬರ್ಗೆ ಜಮೆ ಆಗುತ್ತೆ ಮೂರು ಕಂತುಗಳಲ್ಲಿ ಎರಡು ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಇದರ ಪ್ರತಿ ವರ್ಷ ಮೂರು ಕಂತುಗಳಲ್ಲಿ ಆರ್ ಸಾವಿರ ರೂಪಾಯಿ ಅವರು ಡಿಬಿಟಿ ಮುಖಾಂತರ ಮುಖಾಂತರ ನೇರವಾಗಿ ಹೋಗೋದು ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಸಹಭಾಗಿತ್ವ ಇದೆ ಸರ್ ಈ ಯೋಜನೆ ಹೌದು ಆರ್ ಸಾವಿರ ರೂಪಾಯಿ ಏನಿದೆ ಇದು ಕೇಂದ್ರ ಸರ್ಕಾರದ ಮತ್ತೆ ಅದೇ ವರ್ಷ ಎರಡ್ ಸಾವಿರದ ಹತ್ತೊಂಬತ್ತನೇ ವರ್ಷ ಜೂನ್ ತಿಂಗಳಲ್ಲಿ ಶುರು ಆಯ್ತು ರಾಜ್ಯ ಸರ್ಕಾರ ಇದ್ರ ಜೊತೆ ಹೊಂದಾಣಿಕೆ ಮಾಡಿ ನಾಲ್ಕ್ ಸಾವಿರ ರೂಪಾಯಿ ಎರಡು ಕಂತುಗಳಲ್ಲಿ ಪ್ರತಿ ವರ್ಷ ಕೊಡೋದು ಅಂದ್ರೆ ಪ್ರತಿ ವರ್ಷ ಹತ್ತು ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದ್ದು ನಾಲ್ಕ್ ಸಾವಿರ ರೂಪಾಯಿ ರಾಜ್ಯ ಸರ್ಕಾರದ ಅಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕೇಂದ್ರ ಸರ್ಕಾರದಾದ್ರೆ ಕರ್ನಾಟಕದ್ದು ಅದಕ್ಕೆ ಯೋಜನೆಯನ್ನು ಸೇರಿಸಿ ಪ್ರಧಾನ ಮಂತ್ರಿ ಕಿಸಾನ್ ಕರ್ನಾಟಕ ಯೋಜನೆ ಪಿ ಎಂ ಕಿಸಾನ್ ಕರ್ನಾಟಕ ಹೇಳಿ ಈ ರೀತಿ ಒಂದು ಆರ್ಥಿಕ ಸಹಾಯವನ್ನ ರೈತ ನೀಡ್ತಾ ಇದೆ ಅಂತ ಈ ಯೋಜನೆ ಪ್ರಮುಖ ಅಂಶಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮೊದಲನೇದಾಗಿ ಈ ಯೋಜನೆ ಯಾವಾಗ ಪ್ರಾರಂಭ ಆಯಿತು ಇಪ್ಪತ್ನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವಾಗ ಸಣ್ಣ ಅತಿ ಸಣ್ಣ ರೈತರಿಗೆ ಮಾತ್ರ ಈ ಅನುಕೂಲ ಒಂದಿತ್ತು ಅಂದ್ರೆ ಇಲ್ಲಿವರೆಗೆ ಬಹಳಷ್ಟು ಒಂದು ಪ್ರಗತಿಯನ್ನು ಕಂಡುಕೊಂಡಿರಬಹುದಲ್ಲ ಸರಿ ಪ್ರಗತಿ ಆಗಿದೆ ಅಬಿದವರು ಈಗ ಈ ಯೋಜನೆ ಜಾರಿಗೆ ಬಂದ ಮೇಲೆ ಸಾಕಷ್ಟು ರೈತರಿಗೆ ಒಂದು ರೀತಿಯ ಸಹಾಯ ಆಗಿ ಕೃಷಿ ಚಟುವಟಿಕೆ ಬಹಳ ವ್ಯಾಪಕವಾಗಿ ವಿಸ್ತರಣೆ ಕೂಡ ಆಗ್ತಾ ಇದೆ ಈ ಯೋಜನೆಯಲ್ಲಿ ಯಾವ ಯಾರು ಅರ್ಹರು ಮತ್ತು ಯಾರು ಅನರ್ಹರು ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀರ ಮೊದಲನೇದಾಗಿ ಯಾವಾಗ ಇದು ಪ್ರಾರಂಭ ಆಯ್ತು ಫೆಬ್ರವರಿ ತಿಂಗಳಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದರಲ್ಲಿ ಸಣ್ಣ ಅತಿ ಸಣ್ಣ ರೈತರಿಗೆ ಮಾತ್ರ ಅಂತ ಇತ್ತು ಜೂನ್ ತಿಂಗಳ ನಂತರ ಎಲ್ಲಾ ಭೂ ಹಿಡುವಳಿದಾರರು ಯಾರ ರೈತರಿದ್ದಾರೆ ಇದಾರೆ ಅವ್ರ ಹೆಸರು ಪಾಣಿ ಇದಕ್ಕೆ ಏನು ಲಿಮಿಟ್ ಇಲ್ಲ ಐದು ಗುಂಟೆ ಇದ್ರು ಅವ್ರಿಗೆ ಸವಲತ್ ಬರುತ್ತೆ ನೂರ ಎಕರೆ ಇದ್ರು ಅದೇ ಸವಲತ್ ಬರುತ್ತೆ ಎಲ್ಲಾರ್ಗು ಸಮ ಒಟ್ಟಾರೆ ಭೂ ಹಿಡುವಳಿ ಭೂ ಹಿಡುವಳಿದಾರ ಇರಬೇಕು ಇಂಥವರು ಅರ್ಹರು ಈಗ ಅನರ್ಹರು ಅಂತ ಈ ಯೋಜನೆ ಸೌಲಭ್ಯ ಪಡೆಯಲಿಕ್ಕೆ ಇಂಥವರು ಸಾಧ್ಯ ಇಲ್ಲ ಅಂತ ಅದು ಕೆಲವೊಂದು ನಿರ್ಬಂಧನೆಗಳು ಇದಾವೆ ಯಾರು ಅನರ್ಹರಿಂದ್ರೆ ಈಗ ಸಂಘ ಸಂಸ್ಥೆಗಳು ಹೊಂದಿರುವ ಭೂಮಿ ಯಾವುದೋ ಒಂದು ಸಂಘ ಸಂಸ್ಥೆಗಳ ಭೂಮಿ ಇದ್ರೆ ಅಂತಹ ಕುಟುಂಬದ ಸದಸ್ಯರು ಇದಕ್ಕೆ ಅನರ್ಹ ಇಲ್ಲ ಮಾಜಿ ಅಥವಾ ಹಾಲಿ ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವವರು ಅವ್ರಿಗೂ ಕೂಡ ಇದಕ್ಕೆ ಅಂತ ಹುದ್ದೆಯಲ್ಲಿ ಇರಬಾರ್ದು ಇರಬಾರ್ದು ಮಾಜಿ ಅಥವಾ ಹಾಲಿ ಚುನಾಯಿತ ಪ್ರತಿನಿಧಿಗಳು ಸಚಿವರುಗಳು ಸ್ಟೇಟ್ ಮಿನಿಸ್ಟರ್ಸ್ ಆಮೇಲೆ ಈಗ ಪ್ರೆಸೆಂಟ್ ಅಥವಾ ಎಕ್ಸ್ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು ಮುನ್ಸಿಪಲ್ ಕಾರ್ಪೊರೇಷನ್ಸ್ ಮೇಯರ್ಗಳು ಇವರೆಲ್ಲ ಈ ಯೋಜನೆಯನ್ನ ಸಲತ ಪಡ್ಕೊಳ್ಳಂಗಿಲ್ಲ ಅವರು ಇಲ್ಲ ಆಮೇಲೆ ವೈದ್ಯರು ವಕೀಲರು ಇವರೆಲ್ಲ ಪಡ್ಕೊಳ್ಳಂಗಿಲ್ಲ ಮತ್ತೆ ಏನಾದ್ರು ಕುಟುಂಬದ ಸದಸ್ಯರು ಕೇಂದ್ರ ಅಥವಾ ರಾಜ್ಯ ಸರ್ಕಾರ ನೌಕರಿ ಇದ್ರೆ ಅವ್ರೂ ಕೂಡ ಈ ಸವಲತ್ತು ಇಲ್ಲ ಅವ್ರಿಗೂ ಕೂಡ ಇಲ್ಲ ಸರ್ಕಾರಿ ಉದ್ಯೋಗದಲ್ಲಿ ನಿಜವಾಗಿಯೂ ಮುಟ್ಟೋವರಿಗೆ ಮುಟ್ಟಬೇಕ ಅನ್ನೋದು ಇದರ ಇದೇ ಉದ್ದೇಶ ಇದ್ರ ಮಾನ್ಯ ಪ್ರಧಾನಿಗಳಿಗೆ ಉದ್ದೇಶ ಏನಂದ್ರೆ ರೈತರಿಗೆ ಸೇರ್ಬೇಕು ಡಿಬಿಡಿ ಅಂತ ಈಗ ನಿವೃತ್ತ ಪಿಂಚಣಿದಾರರು ಇರ್ತಾರೆ ಹೌದೌದು ಅಂತವರಿಗೆ ಮಾಸಿಕ ಹತ್ತ ಸಾವಿರಕಿಂತ ಹೆಚ್ಚು ಪಿನ್ಶನ್ ಪಡ್ಕೊತಾರೆ ಅವ್ರಿಗೆ ಇಲ್ಲ ಅದಕ್ಕಿಂತ ಕಡಿಮೆ ಯಾರು ಪಡ್ಕೊಂಡಿರ್ತಾರೆ ಅವ್ರಿಗೆ ಈ ಸವಲತ್ತು ಕೊಡಬಹುದು ಅಂದ್ರೆ ಈ ರೀತಿಯ ಒಂದು ನಿಬಂಧನೆಗಳಿಗೆ ಒಳಗಾಗಿ ನಾವು ಇದನ್ನು ಪಡೆಯಬಹುದು ಈಗ ಈ ಒಂದು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಪ್ರಧಾನ ಮಂತ್ರಿಗಳು ಎಲ್ಲ ರೈತರಿಗೆ ಮುಟ್ಟಬೇಕು ಅಂತ ಒಂದು ದೂರದೃಷ್ಟಿಯಿಂದ ಇದನ್ನು ಮಾಡಿದ್ದಾರೆ ಹೌದೌದು ಪಡೆಯಲು ಏನೇನು ಮಾಡ್ಬೇಕು ಸರ್ ಅವರು ಹೇಗೆ ನೋಂದಣಿ ಮಾಡ್ಕೊಳ್ಳೋದು ಅಂತ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಅಲ್ಲಿ ಪಹಣಿ ಮತ್ತು ಒಂದು ಡಿಕ್ಲರೇಷನ್ ಫಾರ್ಮ್ ಇರುತ್ತೆ ಅದು ತಕೊಂಡು ಫಿಲ್ ಅಪ್ ಮಾಡಿ ಕೊಟ್ಟರೆ ಆಯ್ತು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತು ಇಂತ ಹಿಂದೆ ಅವರ ಹೆಸರಲ್ಲಿ ಜಮೀನು ಇರಬೇಕು ಉದಾಹರಣೆಗೆ ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತು ನಂತರ ಅವ್ರ ಜಮೀನು ಖರೀದಿ ಮಾಡಿದ್ರೆ ಅಂತವ್ರಿಗಿಲ್ಲ ಮುಂದೆ ಇಷ್ಟು ವರ್ಷ ಇದುವರೆಗೂ ಅವರು ಸೇರಿಸಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತಿಂತ ಹಿಂದೆ ಭೂ ಹಿಡಿಯುವುದಾರ ಇರಬೇಕು ಎಲ್ಲರೂ ಇದಕ್ಕೆ ಆಧಾರ್ ಇರ್ತಾರೆ ಈಗ ರೈತರಿಗೆ ಕೆಲವೊಮ್ಮೆ ಯೋಜನೆಯನ್ನು ಪಡಿಬೇಕಾದ್ರೆ ಈಗ ಆನ್ಲೈನ್ ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹೋಗಿ ಅದನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಆಗುದಿಲ್ಲ ನೀವೇನಾದ್ರೂ ಸಹಾಯ ಸಹಕಾರ ಮಾಡ್ತೀರಾ ಹೌದು ಹೌದು ನೇರವಾಗಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಪ್ರತಿ ಹೋಬಳಿಯಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರ ಇದೆ ಕೃಷಿ ಇಲಾಖೆಯಿಂದ ಅಲ್ಲಿ ಅವರು ಪಹಣಿ ತಗೊಂಡು ಹೋದ್ರೆ ಸಾಕು ಒಂದ್ ಪಹಣಿ ಒಂದು ಆಧಾರ್ ಕಾರ್ಡ್ ಒಂದು ಬ್ಯಾಂಕ್ ಅದಕ್ಕೆ ಲಿಂಕ್ ಆಗಿರೋ ಬ್ಯಾಂಕ್ ಅಕಸ್ಮಾತ್ ಲಿಂಕ್ ಆಗಿಲ್ಲ ಅಂದ್ರೆ ಅಲ್ಲಿ ಸಿ ಎಸ್ ಸಿ ಸೆಂಟರ್ಸ್ ಅಥವಾ ಗ್ರಾಮ್ ಸೆಂಟರ್ ಸೆಂಟರ್ಗೆ ಹೋಗಿ ಅವರು ಒಂದು ಇ ಕೆ ಸಿ ಮಾಡ್ಕೋಬೇಕು ಆಧಾರ್ ಲಿಂಕ್ ಮಾಡ್ಕೊಂಡ್ರೆ ಅವ್ರ ಡಿಕ್ಲರೇಷನ್ ಫಾರ್ಮ್ ಇರುತ್ತೆ ಈಗಾಗ್ಲಿ ಎಲ್ಲ ಮಾಡ್ಕೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈ ಪ್ರಕ್ರಿಯೆ ಶುರು ಆಗಿದೆ ಪ್ರತಿಯೊಬ್ರು ಮಾಡ್ಕೊಂಡಿದ್ದಾರೆ ಅಂದ್ರೆ ಪ್ರತಿಯೊಬ್ರು ಮಾಡ್ಕೊಳ್ಳೇಬೇಕು ಅನ್ನೋ ಒಂದು ಕೂಡ ಕೇಂದ್ರ ರಾಜ್ಯ ಸರ್ಕಾರದ ಈಗ ಕೆಲವೊಮ್ಮೆ ಯೋಜನೆಯಲ್ಲಿ ಬಿಟ್ಟು ಹೋಗಿದ್ರೆ ಅಂತವರು ಬಂದು ನೇರವಾಗಿ ನಿಮ್ಮನ್ನು ಸಂಪರ್ಕ ಮಾಡಿ ಅದು ಕೂಡ ಒಂದು ವ್ಯವಸ್ಥೆ ಇದಕ್ಕೇನು ಕಾಲಮಿತಿ ಇಲ್ಲ ಲಾಸ್ಟ್ ಡೇಟ್ ಅನ್ನೋದು ಇಲ್ಲ ಒಟ್ಟಾರೆ ಏನಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಗಿಂತ ಹಿಂದೆ ಅವ್ರು ಭೂಗಿಡಿ ಉಳ್ದಾರೆ ಈಗ ಒಬ್ಬ ರೈತ ವರ್ಷದಲ್ಲಿ ಇಂತಹ ಒಂದು ಬೆಳೆಯನ್ನು ಬೈತಾರೆ ಅವ್ ಇಂತಿಷ್ಟು ಸಮಯದಲ್ಲಿ ಅದನ್ನ ನೋಂದಾವಣೆ ಮಾಡಿದ್ರೆ ಮಾತ್ರ ಅದಕ್ಕೆ ಅರ್ಹ ಒಮ್ಮೆ ನೋಂದಾವಣಿ ಮಾಡಿದ್ರೆ ಒಂದು ನೋಂದಾವಣಿ ಮಾಡ್ಕೊಂಡ್ರೆ ಆಯ್ತು ಮುಂದೆ ಅವನಿಗೆ ಸಿಗ್ತದೆ ಸಿಗುತ್ತೆ ಈಗ ರೈತ ಕೆಲವೊಮ್ಮೆ ಸ್ವಂತ ಭೂಮಿ ಇರುವುದಿಲ್ಲ ಯಾವುದೋ ಲೀಸ್ ಪಡ್ಕೊಂಡು ಅವ ಕೃಷಿಯನ್ನ ಮಾಡಿರ್ತಾನೆ ಅರ್ಹರಾಗ್ತಾರೆ ಇದಕ್ಕೆ ಅಂತವ್ರಿಗೆ ಲೀಸ್ ಮಾಡುವಂಗಿಲ್ಲ ಆ ರೀತಿಯಲ್ಲಿ ಇದ್ದವರಿಗೆ ಇಲ್ಲ ಈಗ ಯೋಜನೆ ಅಡಿ ಅನೇಕ ಅನರ್ಹರು ಕೂಡ ಸೌಲಭ್ಯ ಪಡೆದಿರ್ತಾರೆ ಇದೆ ಶಿಕ್ಷೆ ಏನಿಲ್ಲ ನಾವು ವಸೂಲಿ ಮಾಡಿ ಸರ್ಕಾರಕ್ಕೆ ನಾವು ವಾಪಸ್ ಕಟ್ತೀವಿ ಅಂತದ್ದು ಘಟನೆಗಳು ಆಗಿದೆ ಇದಾವೆ ಇದಾವೆ ಈಗ ಇದಕ್ಕೆ ಇ ಕೆ ಸಿ ಮಾಡಿ ಅಂತ ಬಹಳ ಒತ್ತಾಯ ಪೂರ್ವಕವಾಗಿ ನೀವೆಲ್ಲ ಮನವಿಯನ್ನ ಮಾಡಿದ್ರಿ ರೈತರಿಗೆ ಯಾಕೆ ಸರ್ ಏನು ಉದ್ದೇಶ ಇ ಕೆ ಸಿ ಏನಂದ್ರೆ ನಿಜವಾದ ಫಲಾನುಭವಿಗೆ ಹೋಗ್ಬೇಕಂತೇಳಿ ಪಿ ಎಂ ಕಿಸಾನ್ ಪೋರ್ಟಲ್ ಒಂದು ಆಪ್ಷನ್ ಇದೆ ಇ ಕೆ ಸಿ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಮ ಫೋನ್ ನಂಬರ್ ಆಕ್ಟಿವ್ ಇದ್ರೆ ನೇರವಾಗಿ ಅದು ಇ ಕೆ ತಗೋತದೆ ಇಲ್ಲ ಅಂದ್ರೆ ನಮ್ಮ ರೈತ ಸಂಪರ್ಕ ಕೇಂದ್ರ ಹೋಗಬೇಕು ಅವ್ರ ಮಾರ್ಗದರ್ಶನ ಕೊಡ್ತಾರೆ ಇಂತ ಇಂತ ಹೋಗಿ ಅಂತ ಸಿ ಎಸ್ ಸಿ ಸೆಂಟರ್ಸ್ ಅಥವಾ ಗ್ರಾಮ್ ಒನ್ ಸೆಂಟರ್ ಗೆ ಹೋಗಿ ಅವರ ಒಂದು ಆಧಾರ್ ನ ಬ್ಯಾಂಕ್ ಗೆ ಲಿಂಕ್ ಮಾಡ್ಕೋಬೇಕು ಇ ಕೆ ಕಡ್ಡಾಯವಾಗಿ ಮಾಡ್ಕೊಂಡ್ರೆ ಮಾತ್ರ ಅಂತವರಿಗೆ ಇದು ಸವಲತ್ತು ಸಿಗುತ್ತೆ ಕಳೆದ ವರ್ಷ ಏನಾಗಿದೆ ಇಪ್ಪತ್ತು ಇಪ್ಪತ್ತನೇ ವರ್ಷದಲ್ಲಿ ನಮಗೆ ಕರ್ನಾಟಕ ರಾಜ್ಯಕ್ಕೆ ಅತಿ ಹೆಚ್ಚು ಆಧಾರ್ ಆಧಾರಿತ ವ್ಯವಹಾರಗಳು ಮಾಡಿದ್ದಾರೆ ಅಂತೇಳಿ ಶೇಕಡಾ ತೊಂಬತ್ತಾರಷ್ಟು ನಮ್ದು ಪ್ರಗತಿಯಾಗಿದೆ ಆಧಾರ್ ಲಿಂಕೇಜ್ ಅಲ್ಲಿ ಹಾಗಾಗಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಮ್ಮ ರಾಜ್ಯಕ್ಕೆ ಪ್ರಶಸ್ತಿ ಕೂಡ ಬಂದಿದೆ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಪ್ರಶಸ್ತಿ ಬಂದಿದೆ ಈ ರೀತಿಯಲ್ಲಿ ಉತ್ತಮ ಈ ರೀತಿ ಉತ್ತಮ ಸಾಧನೆ ಮಾಡಲಾಗಿದೆ ಅಂತ ಶೇಕಡ ತೊಂಬತ್ತಾರು ಮುಟ್ಟಿದೆ ಅಷ್ಟೊಂದು ವ್ಯವಹಾರ ಏನಿದೆ ಡಿಬಿಟಿ ಆಧಾರ್ ಈಗ ಇಂಥ ಒಂದು ಯೋಜನೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಆರ್ಥಿಕವಾಗಿ ರೈತರನ್ನ ಮೇಲೆತ್ತುವಂತ ಒಂದು ಯೋಜನೆ ಯಾದಗಿರಿ ಜಿಲ್ಲೆಯಲ್ಲಿ ಅನುಷ್ಠಾನದ ಕ್ರಮ ಹೇಗಿದೆ ಮತ್ತೆ ಯಾವ ರೀತಿಯಲ್ಲಿ ಪ್ರಗತಿಯನ್ನು ಕಂಡುಕೊಳ್ಳಲಾಗಿದೆ ಸರ್ ಇದುವರೆಗೆ ಯಾದಗಿರಿ ಜಿಲ್ಲೆ ನಾವು ತಗೊಂಡ್ರೆ ಎಷ್ಟು ತಾಲೂಕುಗಳು ಮೂರು ತಾಲೂಕು ಹಳೆದು ಮೂರು ತಾಲೂಕು ಹೊಸದ ಹೊಸದು ಆರು ತಾಲೂಕು ಯಾವ್ದಲ್ಲ ಸರ್ ಯಾದಗಿರ್ ಗುರ್ಮಿಟ್ಗಲ್ ಹುಣಸಗಿ ಶಾಪುರ್ ಸುರ್ಪುರ ವಡಗೇರ ಗುರುಮಿಟ್ಗಲ್ ಇಂತಾವೆ ಆರು ಒಟ್ಟು ಆರು ಈಗ ಈ ಒಂದು ಫಲಾನುಭವಿಗಳ ವಿತರಣೆಯಲ್ಲಿ ಹೇಗೆ ಪ್ರಗತಿ ಕಂಡುಕೊಳ್ಳಲಾಗಿದೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ಒಂದ್ ಲಕ್ಷ ಹತ್ತೊಂಬತ್ತು ಸಾವಿರ ನೂರ ಒಂಬತ್ತು ರೈತರು ನೋಂದಾಯಣಿ ಮಾಡಿಕೊಂಡಿರುವುದು ಮೊನ್ನೆ ಒಂದು ಹದಿನೇಳನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳು ಹನ್ನೆರಡನೇ ಕಂತು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರ ರೈತರಿಗೆ ಇಪ್ಪತ್ತೆರಡು ಕೋಟಿ ನಲವತ್ತೇಳು ಲಕ್ಷ ಆರ್ಥಿಕ ಸವಲತ್ತು ಅವರಿಗೆ ನೇರವಾಗಿ ಡಿ ಬಿಟಿ ಮುಖಾಂತರ ಅವರ ಅಕೌಂಟ್ಗೆ ಜಮೆ ಆಗಿದೆ ಅಂದ್ರೆ ಈ ಕೈಯಲ್ಲಿ ಕೊಡೋದು ಅಥವಾ ಹಣವನ್ನು ಹೌದು ಹೌದು ಪಾರದರ್ಶಕತೆ ಈಗ ಕೇಂದ್ರ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡುತ್ತೆ ಅಷ್ಟೇ ಹಣ ರೈತರಿಗೆ ಫಲಾನುಭವಿಗಳಿಗೆ ಹೋಗಬೇಕು ಅಂತ ಈಗ ಕೇಂದ್ರ ಸರ್ಕಾರ ಎಷ್ಟು ಬಿಡುಗಡೆ ಮಾಡಿದೆ ಸರ್ ಇದು ಯಾದಗಿರಿ ಜಿಲ್ಲೆಗೆ ಮತ್ತೆ ರಾಜ್ಯ ಸರ್ಕಾರ ಎಷ್ಟು ಮಾಡಿದೆ ಇದುವರೆಗೆ ಹನ್ನೆರಡನೇ ಕಂತೂ ನಾನ್ ಈಗಾಗಲೇ ಹೇಳಿದೆ ಹದಿನೇಳು ಇಪ್ಪತ್ತೆರಡರ ಪ್ರಧಾನಮಂತ್ರಿ ಹೌದು ಮೊನ್ನೆ ಸೋಮವಾರ ಪ್ರಧಾನಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ ಇದುವರೆಗೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ನೂರ ಒಂಬತ್ತು ರೈತರಿಗೆ ಎರಡು ಸಾವಿರದ ಮುನ್ನೂರ ಅರವತ್ ಎರಡು ಸಾವಿರದ ಮುನ್ನೂರ ಎಂಬತ್ತಾರು ಕೋಟಿ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಏಟಿ ಸಿಕ್ಸ್ ಕ್ಲೋರ್ಸ್ ನೇರವಾಗಿ ಡಿಬೇಟಿ ಮುಖಾಂತರ ಇದರಲ್ಲಿ ಒಂದು ರೂಪಾಯಿ ಕೂಡ ಅಲ್ಲಿ ಇಲ್ಲಿ ಆಗಿಲ್ಲ ಡೆಲ್ಲಿಯಿಂದ ಕೇಂದ್ರ ಸರ್ಕಾರ ಡೆಲ್ಲಿಯಿಂದ ಮಾನ್ಯ ಪ್ರಧಾನ ಮಂತ್ರಿಗಳು ಏನ್ ಬಿಡುಗಡೆ ಮಾಡಿದ್ದಾರೆ ಅಷ್ಟೇ ಅಮೌಂಟ್ ನೇರವಾಗಿ ರೈತರ ಖಾತೆಗೆ ಸಂದಾಯ ಆಗಿದೆ ರಾಜ್ಯ ಸರ್ಕಾರ ಅದು ನೂರ ಒಂದು ಪಾಯಿಂಟ್ ಐದು ಆರು ಒನ್ ಹಂಡ್ರೆಡ್ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಕೋಟಿ ಇಷ್ಟು ಕ್ರೋರ್ಸ್ ಒಟ್ಟಾರೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ನೂರ ಒಂಬತ್ತು ರೈತರಿಗೆ ಎರಡು ಸಾವಿರದ ನಾನೂರ ಎಂಬತ್ತೇಳು ಪಾಯಿಂಟ್ ಐದು ಆರು ಕೋಟಿ ಅಷ್ಟು ಹಣ ಜಮೆ ಆಗಿದೆ ಸುಮಾರು ಎರಡೂವರೆ ಸಾವಿರ ಕೋಟಿ ಸಾವಿರ ಕೋಟಿ ಒಂದು ಲಕ್ಷದಷ್ಟು ಒಂದು ಲಕ್ಷ ಹತ್ತೊಂಬತ್ತು ಸಾವಿರ ನೋಂದಣಿ ಮಾಡಿಕೊಂಡ್ರೆ ನೋಂದಣಿ ಮಧ್ಯವರ್ತಿಗಳ ಹಾವಳಿ ಇಲ್ಲ ಯಾವುದೇ ಮಧ್ಯವರ್ತಿ ಹಾವಳಿ ಇಲ್ಲ ಯಾವುದೇ ಒಂದು ಪೇಪರ್ ತಗೊಂಡು ಯಾವುದೇ ಕಚೇರಿಗೆ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಅಲ್ಲೂ ಮಾರ್ಗದರ್ಶನ ಕೊಡ್ತಾರೆ ಈ ಕೆ ಅಲ್ಲೇ ಮಾಡ್ತಾರೆ ಫೋನ್ ನಂಬರ್ ಆಕ್ಟಿವ್ ಇದ್ರೆ ಅಲ್ಲೇ ಆಕ್ಟಿವ್ ಆಗಿಬಿಡುತ್ತೆ ಒಂದು ನಿಮಿಷದ ಕೆಲಸ ಆಕ್ಟಿವ್ ಇಲ್ಲ ಈಗ ನೋಂದಣಿ ಮಾಡುವಾಗ ಒಂದು ಫೋನ್ ನಂಬರ್ ಕೊಟ್ಟಿರ್ತಾರೆ ಮಧ್ಯದಲ್ಲಿ ಆಧಾರ್ ಲಿಂಕ್ ಯಾವುದೋ ಒಂದು ಬೇರೆ ಲಿಂಕ್ ಮಾಡಿರ್ತಾರೆ ಇದು ಯಾವಾಗ ಮಿಸ್ ಮ್ಯಾಚ್ ಆಗ್ತದೆ ಅವಾಗ ಅವರು ಅಕೌಂಟ್ಗೆ ಹೋಗೋದಿಲ್ಲ ನಿಜವಾದ ಫಲಾನುಭವಿ ಖಾತೆಗೆ ಹೋಗ್ಬೇಕು ಅಂತ ಆ ದೃಷ್ಟಿಯಿಂದ ಇ ಕೆ ವೈಸಿ ಕಡ್ಡಾಯ ಮಾಡಿದ್ದಾರೆ ಉತ್ತಮ ಪ್ರಗತಿ ಇದೆ ನಮ್ಮಲ್ಲಿ ಉತ್ತಮ ಪ್ರಗತಿ ಇದೆ ಶೇಕಡ ಅರವತ್ ನಾಲ್ಕು ಪರ್ಸೆಂಟ್ ಅಷ್ಟು ಇ ಕೆ ವೈಸಿ ನಮ್ಮ ರೈತ ಬಾಂಧವರು ಮಾಡಿಕೊಂಡಿದ್ದಾರೆ ಇದುವರೆಗೆ ಯಾರು ಹಿಂದೆ ಇನ್ನು ಮೂವತ್ತಾರು ಪರ್ಸೆಂಟ್ ಬಾಕಿ ಇದೆ ಯಾಕೆ ಆಗಿದೆ ಅವರು ಟ್ರೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕೆಲವರು ಅಲ್ಲಿ ಬಿಟ್ಟು ವಲಸೆ ಹೋಗಿದ್ದಾರೆ ಇನ್ನು ಕೆಲವರು ಬೇರೆ ಕಡೆ ಎಂಪ್ಲಾಯ್ಮೆಂಟ್ ಗೆ ಹೋಗಿದ್ದಾರೆ ಆಮೇಲೆ ಮೃತ ಯಾರು ಪಟ್ಟಿರ್ತಾರೆ ಅವ್ರಿಗೆ ಹೋಗೋದಿಲ್ಲ ಈಗ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಐದು ಎಷ್ಟೋ ಜನ ಮೃತ ಪಟ್ಟಿರ್ತಾರೆ ಅವರು ಇನ್ಆಕ್ಟಿವ್ ಆಗಿರುತ್ತೆ ಇ ಕೆ ಇ ಇಕೆ ವಯಸಿ ರೈತರಿಗೆ ನಿಜವಾದ ರೈತರ ಖಾತೆಗೆ ಹೋಗ್ಬೇಕು ಅವ್ರು ಜೀವಂತವಾಗಿರ್ಬೇಕು ಅವರು ಮರಣ ಹೊಂದಿದ್ರೆ ಅವ್ರಿಗೆ ಬರೋದಿಲ್ಲ ನಿಂತು ಬಿಡುತ್ತದೆ ಇನ್ನು ಹೋಗೋದಿಲ್ಲ ಅವರಿಗೆ ಮತ್ತೆ ಈಗ ಸಾವಿರದ ಹತ್ತೊಂಬತ್ತು ನಂತರ ಏನು ಇದು ಬರುತ್ತೆ ಹೊಸ ಕಾನೂನು ಬಂದ್ರೆ ಅವ್ರದ್ದು ಅವ್ರು ಕೊಡ್ಬೋದು ಆಮೇಲೆ ಈ ಪ್ರಕ್ರಿಯೆಯಲ್ಲಿ ಅನರ್ಹರು ನಾವು ಗುರುತಿಸಿದೀವಿ ಈಗಾಗಲೇ ಇಷ್ಟು ಏಳು ಸಾವಿರದ ಹದಿಮೂರು ರೈತರು ಅನರ್ಹರು ಅಂತೇಳಿ ಅವ್ರಿಗೆ ಗುರುತಿಸಿ ಅವ್ರನ್ನ ಪೇಮೆಂಟ್ಸ್ ನಿಲ್ಲಿಸಿದೀವಿ ಅಂದ್ರೆ ಈ ರೀತಿ ಕೂಡ ಒಂದು ವಿಚಾರಗಳು ಒಳ್ಳೆಯ ಯೋಜನೆಯಲ್ಲಿ ಆಗ್ತಾ ಇದೆ ಆಗ್ತಾ ಇದೆ ಬಿಡ್ತಾರೆ ಹೌದು 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 ಅರ್ಹರನ್ನು ಬಿಟ್ಟು ಹೌದು ಅವರಿಗೆ ಏನು ಕ್ರಮ ಸರ್ ವಾಪಸ್ ತಗೊಂಡು ಸರ್ಕಾರಕ್ಕೆ ನಾವು ಕಳ್ಸ್ಕೊಡ್ತೀವಿ ಇನ್ ಫರ್ದರ್ ಪೇಮೆಂಟ್ಸ್ ಏನು ಮಾಡಬೇಕು ಈಗ ಅದ್ರಲ್ಲಿ ಅಕ್ಟೋಬರ್ ಹನ್ನೆರಡನೇ ಕಂತು ಅವ್ರಿಗೆ ಬಿಡುಗಡೆ ಆಗಿದೆ ಅದು ನಿಲ್ಸಿದೀವಿ ನಾವು ಏಳು ಸಾವಿರ ರೈತರಿಗೆ ಈಗ ನೆಕ್ಸ್ಟ್ ಬರೋದು ಹದಿಮೂರನೇ ಇದರಿಂದ ಅವರಿಗೆಲ್ಲ ರೈತರು ಯಾಕಾಗಿ ಅವರು ಅನರ್ಹರು ಏನಂದ್ರೆ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರೆ ಆ ಟ್ಯಾಕ್ಸ್ ಟ್ಯಾಕ್ಸ್

ಯಾವ್ದೋ ಒಂದ್ ಕಡೆ ತೆರಿಗೆ ಪಾವತಿ ದಾರಿ ಕಳೆದ ವರ್ಷ ತೆರಿಗೆ ಪಾವತಿ ಟ್ರೇಸ್ ಔಟ್ ಮಾಡ್ತೀರಿ ಜಿ ಎಸ್ಟಿಲ್ ರೈತರು ಆಧಾರ್ ಲಿಂಕ್ ಇದೆ ತಾವು ಏನೋ ಒಂದು ಖರೀದಿ ಮಾಡಬೇಕಾದ್ರು ಟ್ಯಾಕ್ಸ್ ಪೇ ಮಾಡ್ಬೇಕಾದ್ರು ಒಂದು ಅರ್ಜಿ ಆಗ್ಬೇಕಾದ್ರು ಪ್ರತಿಯೊಂದು ಆಧಾರ್ ಲಿಂಕ್ ಇರೋದು ಮಾಡಬೇಕು ಇಕೆವೈಸಿ ಕಡ್ಡಾಯ ಫಲಾನುಭವಿಗಳಾಗಿ ಸೌಲಭ್ಯವನ್ನು ಪಡೆದುಕೊಳ್ಳಿ ಪಡಿಬಾರ್ದು ಒಳ್ಳೆ ಬಿತ್ತನೆ ಬೀಜ ಔಷಧಿ ಇವೆಲ್ಲ ಭೂಮಿ ಸಿದ್ಧತೆ ಕಾರ್ಯಗಳು ಇದಕ್ಕೆಲ್ಲ ಅನುಕೂಲ ಆಗುತ್ತೆ ಈಗ ಸರ್ ಈಗ ವರ್ಷಕ್ಕೆ ಆರು ಸಾವಿರ ಕೇಂದ್ರ ಸರ್ಕಾರ ನಾಲ್ಕು ಸಾವಿರ ರಾಜ್ಯ ಸರ್ಕಾರ ಕೊಡ್ತದೆ ಇದರಿಂದ ರೈತರಿಗೆ ಒಂದು ಒಂದಷ್ಟು ಪ್ರಯೋಜನ ಆಗಿದೆ ರೈತರು ಕಂಡುಕೊಂಡಿದ್ದಾರೆ ಪ್ರಗತಿ ಕಂಡುಕೊಂಡಿದ್ದಾರೆ ಯಾಕಂದ್ರೆ ಅವರು ಸಂಕಷ್ಟದಲ್ಲಿ ಆಗ ಆರ್ಥಿಕ ನೆರವು ಯಾರಿಗೂ ಹೋಗಿ ನಿಮಗೆ ಒಂದ್ ಸಾವಿರ ರೂಪಾಯಿ ಮಾಡಬೇಕು ಕೊಡೋದಿಲ್ಲ ಇರೋದ್ರಿಂದ ನೇರವಾಗಿ ಅಕೌಂಟ್ಗೆ ಹೋಗಿ ಬೀಳ್ತದಲ್ಲ ಅವ್ರಿಗೆ ಅನುಕೂಲ ಆಗುತ್ತೆ ಕೃಷಿ ಚಟುವಟಿಕೆಗೆ ಚಟುವಟಿಕೆ ಅದು ಫಸಲು ಬರುವವರೆಗೆ ಕಾಯ್ದು ಬೇಡ ಇದೊಂದು ಅನುಕೂಲ ಖಾತೆ ಇರುತ್ತದೆ ಸಣ್ಣ ಪುಟ್ಟದಕ್ಕೆ ಗೊಬ್ಬರಕ್ಕೆ ಅನುಕೂಲ ಈಗ ಇದೇ ಉದ್ದೇಶವನ್ನ ಇಟ್ಟುಕೊಂಡು ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ ಈಗ ನೀವು ಜಂಟಿ ನಿರ್ದೇಶಕರಾಗಿ ರೈತರಿಗೆ ಏನು ಹೇಳ್ತೀರಿ ನೀವು ನಾವು ಇದುವರೆಗೆ ಕಳೆದ ಒಂದು ಮೂರು ತಿಂಗಳಿಂದ ಸತತವಾಗಿ ನಮ್ಮ ಜಿಲ್ಲೆಯಲ್ಲಿ ಹದಿನಾರು ಪರ್ಸೆಂಟ್ ಈಕೆ ವಯಸ್ಸ ಇತ್ತು ಕೇವಲ ಹದಿನಾರು ಪರ್ಸೆಂಟ್ ಇತ್ತು ಈ ಹದಿನಾರು ಪರ್ಸೆಂಟ್ ಇಂದ ಅರ್ವತ್ನಾಲ್ಕು ಪರ್ಸೆಂಟ್ ಈ ಪ್ರಗತಿ ಸಾಧಿಸಬೇಕಾದ್ರೆ ನಮ್ಮ ಕೃಷಿ ಇಲಾಖೆಯ ಕ್ಷೇತ್ರ ಮಟ್ಟದ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ಸಹಾಯಕ ಕೃಷಿ ಅಧಿಕಾರಿಗಳು ಎಟಿಎಂಸ್ ಅಸಿಸ್ಟೆಂಟ್ ಟೆಕ್ನಿಕಲ್ ಮ್ಯಾನೇಜರ್ ಎಟಿಎಂ ಬಿಟಿಎಂಸ್ ಅಂತ ಹೇಳಿ ಆತ್ಮಾ ಯೋಜನೆಯಲ್ಲಿ ಕೆಲಸ ಮಾಡಿರೋರು ಎಲ್ಲರನ್ನು ಸೇರಿಸಿ ನಮ್ಮ ಕಚೇರಿಯ ಸಿಬ್ಬಂದಿಗಳು ಕೂಡ ನಾವು ಕ್ಷೇತ್ರ ಮಟ್ಟಕ್ಕೆ ನಾವು ಕಳ್ಸಿದೀವಿ ನೀವು ಆಫೀಸ್ ಕೆಲಸ ಮಾಡೋದ್ ಬೇಡ ಸದ್ಯಕ್ಕೆ ಅಲ್ಲಿ ಹೋಗಿ ಕ್ಷೇತ್ರ ಮಟ್ಟದಲ್ಲಿ ಇ ಕೆ ವೈಸಿ ಮಾಡಿಸಿ ಯಾದಗಿರಿ ಜಿಲ್ಲೆ ಒಂದೇ ಅಲ್ಲ ರಾಜಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಕಳೆದ ಎರಡು ವರ್ಷದಿಂದ ಯಾಕಂದ್ರೆ ಇ ಕೆ ವೈಸಿ ಮಾಡಿಲ್ಲ ಅಂದ್ರೆ ಈಗ ಇಷ್ಟೊಂದು ಹಣ ಬರ್ತಾ ಿಲ್ಲ ಕೇಂದ್ರ ಸರ್ಕಾರದಿಂದ ಪೇಮೆಂಟ್ ಮಾಡಬೇಕಾದ್ರೆ ಇ ಕೆ ಸಿ ಕಡ್ಡಾಯ ಜಿಲ್ಲೆಯಲ್ಲಿ ಒಂದು ರೀತಿ ಪ್ರಚಾರವನ್ನು ಕೊಟ್ಟು ಕ್ಷೇತ್ರ ಮಟ್ಟದಲ್ಲಿ ಬೆಳಗ್ಗೆ ಹೊತ್ತು ಸಾಯಂಕಾಲ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ಸಿಗ್ತಾರೆ ಅಂತ ಹೇಳಿ ಅವ್ರ ಗ್ರಾಮಗಳಿಗೆ ಹೋಗಿ ಇ ಕೆ ಸಿ ಮಾಡಿಸಿದಾರೆ ಯಾದಗಿರಿ ರೈತರು ನಿಮ್ಮೊಂದಿಗೆ ಕೈ ಜೋಡಿಸಿದ್ರು ಕೈ ಜೋಡಿಸಿದ್ದಾರೆ ರೈತರಿಗೆ ಕಾರಣಕ್ಕಾಗಿ ವೈಸಿ ಮಾಡಿದವರು ಪರ್ಸೆಂಟ್ ಆಗಿದೆ ಉಳಿದವರು ಉಳಿದಿರೋ ಕೆ ಸಿ ಮಾಡ್ಕೋಬೇಕು ನಾವು ಕ್ಷೇತ್ರ ಮಟ್ಟದಲ್ಲಿ ಅವ್ರಿಗೆ ಹೋಗಿ ಹೇಳುವಾಗ ಅವ್ರು ಕೇಳಿಲ್ಲ ಪ್ರತಿಯೊಬ್ಬರಿಗೆ ಗೊತ್ತಿದೆ ಈ ಕೆ ವೈಸಿ ಮಾಡ್ಕೋಬೇಕು ಅಂತೇಳಿ ಅವ್ರ ಏನ್ ಹೇಳಿದ್ದಾರೆ ನಿಲ್ಸುವಾಗ ನೋಡ್ಕೊಳ್ಳೋಣ ದುಡ್ಡು ಈಗ ಅವರೇ ಬಂದು ನಮ್ಮ ಸಿಎಸ್ ಸಿ ಸೆಂಟರ್ ಮಾಡ್ಕೋಬೇಕು ಮಾಡ್ಕೊಬಹುದು ಹದಿನೈದು ರೂಪಾಯಿ ಫೀಸ್ ಇರುತ್ತೆ ಆ ಫೀಸ್ ಕಟ್ಬಿಟ್ಟು ಈ ಕೆ ಮಾಡ್ಕೊಂಡ್ರೆ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಇಂದ ಅವ್ರಿಗೆ ಬರುತ್ತೆ ಅಂದ್ರೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಏನಿದೆ ಅದು ಕರ್ನಾಟಕದ ಪಿ ಎಂ ಕಿಸಾನ್ ಕರ್ನಾಟಕ ಯೋಜನೆಯಡಿ ಜೊತೆ ಸೇರಿದಂತ ಈ ಒಂದು ಅತ್ಯುತ್ತಮ ಉತ್ತಮವಾಗಿರ್ತಕ್ಕಂಥ ಯೋಜನೆ ರೈತರಿಗೆ ಮುಟ್ಲಿಕ್ಕೆ ಈ ರೀತಿಯ ಪಾರದರ್ಶಕತೆ ಕೊನೆಯದಾಗಿ ಹೇಳಿದ್ದಾರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅನುಷ್ಠಾನದ ನಂತರ ಯಾದಗಿರಿ ಜಿಲ್ಲೆಯಲ್ಲಿ ಹೇಗಿದೆ ಪ್ರಗತಿ ಕೃಷಿ ಚಟುವಟಿಕೆ ಎಲ್ಲ ಪ್ರಗತಿ ಇದೆ ಈಗ ಸಂಕಷ್ಟದಲ್ಲಿ ಅಲ್ಪ ಸ್ವಲ್ಪ ಏನು ಸಹಾಯ ಆಗುತ್ತೆ ಅವರು ರೈತರಿಗೆ ನಿಜವಾಗ್ಲೂ ಬಹಳ ಅನುಕೂಲ ಆಗಿದೆ ಯಾರು ಸಾಲ ಸುಲ ಹೋಗುವ ಅವಶ್ಯಕತೆ ಇಲ್ಲ ಅಲ್ಪ ಸ್ವಲ್ಪ ಪೇಮೆಂಟ್ಸ್ ಸಣ್ಣ ಪುಟ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಆಗುತ್ತೆ ಇದು ನೇರವಾಗಿ ಯಾವುದು ಹಿಂದೆ ಏನಿತ್ತು ಚಕ್ ಹೋಗೋದು ಅಲ್ಲಿ ಹೋಗೋದು ಈ ಕಚೇರಿ ಆ ಕಚೇರಿ ಅವ್ರಿಗೆ ಇವ್ರಿಗೆ ಏನು ಸಮಸ್ಯೆ ಇಲ್ಲ ನೇರವಾಗಿ ಅವ್ರು ಮನೆ ಬಾಗಿಲಿಗೆ ತಲುಪಿದೆ ಈ ಯೋಜನೆ ಅಂದ್ರೆ ಜನರ ಮನೆ ಬಾಗಿಲಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಗ್ಗೂಡಿಸಿ ಇದೆ ಹೌದು ಮೊದಲೆಲ್ಲ ಅವರು ಕಚೇರಿ ಕಚೇರಿಗಳಿಗೆ ಅಲೆದಾಡ್ಬೇಕು ಬ್ಯಾಂಕ್ಗಳಿಗೆ ಹೋಗ್ಬೇಕು ಅಲ್ಲೆಲ್ಲ ಸರತಿ ಸಾಲಿನಲ್ಲಿ ನಿಲ್ಲಬೇಕು ಆ ಎಲ್ಲ ತೊಂದರೆಗಳು ಏನು ತೊಂದರೆ ಏನು ತೊಂದರೆ ಇಲ್ಲ ಪರಿಹಾರಗೊಂಡಿದೆ ಪೇಮೆಂಟ್ ಆಗಿಲ್ಲ ಅಂದ್ರೆ ಸಿ ಎಸ್ ಸಿ ಹೋಗ್ಬೇಕು ಅಲ್ಲಿ ಈಕೆ ವಾಸಿ ಮಾಡ್ಕೋಬೇಕು ಇಲ್ಲಿ ಯಾಕೆ ನಿಂತಿದೆ ಅಂತ ಹೇಳಿ ನಮ್ಮ ಆ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಹೋದ್ರೆ ಅವ್ರು ಮಾರ್ಗದರ್ಶನ ಕೊಡ್ತಾರೆ ನೆರವನ್ನ ನೀಡಿ ಅವರಿಗೆ ಫಲಾನುಭವಿಗಳಾಗಿ ಮಾಡ್ತಾರೆ ತುಂಬಾ ಒಳ್ಳೇದು ಯಾಕಂದ್ರೆ ಪ್ರಧಾನಮಂತ್ರಿ ಅವರ ಉದ್ದೇಶನೂ ಅದೇ ಯಾವುದೇ ಒಂದು ಯೋಜನೆ ಇದ್ರೂ ಕೂಡ ಅದು ರೈತನಿಗೆ ಮುಟ್ಟಬೇಕು ರೈತನ ಮನೆವಾಗಿ ಮುಟ್ಟಬೇಕು ಆ ಹಿನ್ನೆಲೆಯೊಳಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಎಂಬುದು ಕೂಡ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಬಹಳ ಸಮರ್ಪಕವಾಗಿ ಅನುಷ್ಠಾನಗೊಂಡಿದೆ ಮತ್ತೆ ಸಾಕಷ್ಟು ರೈತರು ಕೂಡ ಇದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಿ ತಾವು ಫಲಾನುಭವಿಗಳು ಆಗಿದ್ದಾರೆ ಇನ್ನೂ ಬಾಕಿ ಉಳಿದವರು ಕೆ ವಹಿಸಿ ಮಾಡದವರು ಇ ಕೆ ವಹಿಸಿ ಮಾಡಿ ಇದಕ್ಕೆ ಸೇರ್ಪಡೆಗೊಂಡ್ರೆ ಇನ್ನಷ್ಟು ಲಾಭದಾಯಕವಾಗಿರ್ತಕ್ಕಂಥ ಆರ್ಥಿಕ ಒಂದು ನೆರವನ್ನ ಪಡೀಬಹುದು ಅಂತ ಹೇಳ್ಕೊಂಡು ತಾವು ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅನುಷ್ಠಾನದ ಕುರಿತು ಇಷ್ಟೊತ್ತು ನೀಡಿದ್ರಿ ಸರ್ ನಮ್ಮೆಲ್ಲ ಕೇಳುವ ಇಲ್ಲಿ ತನಕ ಯಾದಗಿರಿ ಜಿಲ್ಲೆಯೊಳಗ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅನುಷ್ಠಾನ ಕುರಿತು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಅಬೀದ್ ಎಸ್ ಎಸ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ್ ಪೆರ್ಲಾ